ಓಂ ಶಾಂತಿ. ಮುರುಳಿ ದಿನಾಂಕ 5/12/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ಈಗ ಎಷ್ಟು ನಿಮ್ಮ ಕಲ್ಯಾಣವನ್ನು ಮಾಡುತ್ತಾರೆ ಅಂದರೆ, ಪರಮಾತ್ಮ ತಂದೆ ಕಲ್ಯಾಣವನ್ನು ಮಾಡಿದ ನಂತರ ಎಂದೂ ನೀವು ಅಳುವ ಅವಶ್ಯಕತೆ ಇಲ್ಲ. ಅಳುವುದು ಅಕಲ್ಯಾಣದ ಮಾತಾಗಿದೆ, ಅಥವಾ ಅಳುವುದು ದೇಹಾಭಿಮಾನದ ಲಕ್ಷಣ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ನಾಟಕದಲ್ಲಿ ಫಿಕ್ಸ್ ಆಗಿರುವ ಯಾವ ಅಟಲ ಮಾತನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ನೀವು ಸದಾ ನಿಶ್ಚಿಂತರಾಗಿ ಇರಬೇಕು. ಉತ್ತರ: ಈ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಅನ್ನುವುದು ನಿಮಗೆ ಗೊತ್ತಿದೆ. ಬಲೆ ಮನುಷ್ಯರು ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಎಷ್ಟೊಂದು ಪ್ರಯತ್ನವನ್ನು ಪಡುತ್ತಾರೆ. ಆದರೆ ಮಾನವ ಬಯಸುವುದು ಒಂದು, ದೈವ ಮಾಡುವುದು ಇನ್ನೊಂದು ಎಂದು ಹೇಳಲಾಗುತ್ತದೆ. ಮನುಷ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾಟಕದಲ್ಲಿ ಏನು ವಿನಾಶದ ದೃಶ್ಯ ಫಿಕ್ಸ್ ಆಗಿದೆಯೋ ಅದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಅವಶ್ಯವಾಗಿ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ. ಈಗ ನಿಮಗೆ ನಶೆ ಇದೆ, ನಾವೀಗ ಈಶ್ವರನ ಮಡಿಲಿಗೆ ಬಂದಿದ್ದೇವೆ. ಎಷ್ಟೆಲ್ಲ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡಿದ್ದೇವೋ ಅದೆಲ್ಲವೂ ಈಗ ಪ್ರತ್ಯಕ್ಷದಲ್ಲೇ ನಡೆಯುತ್ತದೆ. ಆದ್ದರಿಂದ ನೀವು ಸದಾ ನಿಶ್ಚಿಂತರಾಗಿ ಇರುತ್ತೀರಾ. ಓಂ ಶಾಂತಿ. ವಿಶ್ವದಲ್ಲಿರುವ ಮನುಷ್ಯರ ಬುದ್ಧಿಯಲ್ಲಿ ಭಕ್ತಿ ಮಾರ್ಗದ ಬಗ್ಗೆ ಗಾಯನ ಇದೆ, ಏಕೆಂದರೆ ಈಗ ಭಕ್ತಿ ಮಾರ್ಗ ನಡೆಯುತ್ತಿದೆ. ಇಲ್ಲಿ ಭಕ್ತಿಯ ಬಗ್ಗೆ ಗಾಯನ ಇಲ್ಲ, ಇಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಇದೆ. ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕಾಗುತ್ತದೆ. ಯಾವ ಪರಮಾತ್ಮ ತಂದೆಯ ಮೂಲಕ ನಮಗೆ ಇಷ್ಟು ಶ್ರೇಷ್ಠ ಆಸ್ತಿ ಸಿಗುತ್ತದೆಯೋ ಆ ತಂದೆಯ ಮಹಿಮೆಯನ್ನು ಮಾಡಬೇಕು. ಭಕ್ತಿಯಲ್ಲಿ ಸುಖ ಇಲ್ಲ. ಭಕ್ತಿಯನ್ನು ಮಾಡುತ್ತಿದ್ದರೂ ಕೂಡ ಭಕ್ತರು ಸ್ವರ್ಗವನ್ನು ನೆನಪು ಮಾಡುತ್ತಿರುತ್ತಾರೆ. ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ. ಸತ್ತವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ಸತ್ತವರನ್ನು ನೋಡಿ ನಿಮಗೆ ಖುಷಿಯಾಗಬೇಕು, ಏಕೆಂದರೆ ಅವರು ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಇದರಲ್ಲಿ ಅಳುವ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಸತ್ತವರು ಸ್ವರ್ಗಕ್ಕೆ ಹೋಗುವುದು ಸತ್ಯವಾದ ಮಾತಲ್ಲ, ಸತ್ತವರು ಸ್ವರ್ಗದ ನಿವಾಸಿಯಾದರು ಅನ್ನುವುದು ಸತ್ಯ ಮಾತಲ್ಲ. ಆದ್ದರಿಂದ ಯಾರಾದರೂ ಸತ್ತರೆ ಎಲ್ಲರೂ ಅಳುತ್ತಿರುತ್ತಾರೆ. ಈಗ ಅಳುವುದರಿಂದ ನಿಮ್ಮ ಕಲ್ಯಾಣ ಆಗಲು ಹೇಗೆ ಸಾಧ್ಯ? ಯಾರು ಅಳುತ್ತಾರೋ ಅವರ ಕಲ್ಯಾಣ ಆಗಲು ಹೇಗೆ ಸಾಧ್ಯ? ಅಳುವುದು ದುಃಖದ ಸಂಕೇತ ಆಗಿದೆ, ಅಳುವುದು ದುಃಖದ ಲಕ್ಷಣ ಆಗಿದೆ. ಮನುಷ್ಯರು ಅಳುತ್ತಿರುತ್ತಾರೆ. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಅಳಲು ಪ್ರಾರಂಭ ಮಾಡುತ್ತದೆ, ಏಕೆಂದರೆ ಮಗುವಿಗೆ ದುಃಖ ಆಗುತ್ತದೆ. ಮಗುವಿಗೆ ದುಃಖ ಆಗದೇ ಇದ್ದರೆ ಅವಶ್ಯವಾಗಿ ಮಗು ಸದಾ ಹರ್ಷಿತ ಆಗಿರುತ್ತದೆ. ನಮಗೆ ದುಃಖ ಆಗದೇ ಇದ್ದರೆ ಅವಶ್ಯವಾಗಿ ನಾವು ಸದಾ ಹರ್ಷಿತರಾಗಿರುತ್ತೇವೆ. ಯಾವಾಗ ಯಾವುದಾದರೂ ಒಂದು ಮಾತಿನಲ್ಲಿ ಅಕಲ್ಯಾಣ ಆಗುತ್ತದೆಯೋ ಆಗ ಅಳು ಬರುತ್ತದೆ. ಸತ್ಯುಗದಲ್ಲಿ ಎಂದೂ ಕೂಡ ಅಕಲ್ಯಾಣ ಆಗುವುದಿಲ್ಲ. ಆದ್ದರಿಂದ ಸತ್ಯುಗದಲ್ಲಿ ಎಂದೂ ಯಾರೂ ಅಳುವುದಿಲ್ಲ. ಸತ್ಯುಗದಲ್ಲಿ ಎಂದೂ ಅಕಲ್ಯಾಣದ ಮಾತೇ ಇರುವುದಿಲ್ಲ. ಈ ಕಲಿಯುಗದಲ್ಲಿ ಸಂಪಾದನೆಯಲ್ಲಿ ಸ್ವಲ್ಪ ನಷ್ಟ ಆದರೆ ಮನುಷ್ಯರು ದುಃಖಿಗಳಾಗುತ್ತಾರೆ, ಅಥವಾ ಊಟ ಮಾಡಲು ಅನ್ನ ಸಿಗದೇ ಇದ್ದರೆ ಮನುಷ್ಯರು ದುಃಖಿಗಳಾಗುತ್ತಾರೆ. ದುಃಖಿಗಳಾಗಿ ಅಳುತ್ತಿರುತ್ತಾರೆ. ಎಲ್ಲರೂ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ನೀವು ಬಂದು ಎಲ್ಲರ ಕಲ್ಯಾಣವನ್ನು ಮಾಡಿ ಎಂದು ಹೇಳುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದರೆ ಪರಮಾತ್ಮ ತಂದೆಗೆ ನೀವು ಬಂದು ನಮ್ಮ ಕಲ್ಯಾಣವನ್ನು ಮಾಡಿ ಎಂದು ಮಕ್ಕಳು ಹೇಗೆ ಹೇಳಲು ಸಾಧ್ಯ ಆಗುತ್ತಿತ್ತು? ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದರೆ ನಮ್ಮ ಕಲ್ಯಾಣವನ್ನು ಮಾಡಿ ಎಂದು ನೀವು ಯಾರಿಗೆ ಹೇಳುತ್ತಿದ್ದೀರಿ? ಪರಂಪಿತ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ. ಪರಮಾತ್ಮ ತಂದೆ ಸರ್ವರ ಕಲ್ಯಾಣಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಕಲ್ಯಾಣಕಾರಿಯಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲರ ಕಲ್ಯಾಣವನ್ನು ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ತಂದೆ ಸದಾ ಕಲ್ಯಾಣವನ್ನೇ ಮಾಡುತ್ತಾರೆ. ಈಗ ಆ ಪರಂಪಿತ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ವಿಶ್ವದ ಕಲ್ಯಾಣವನ್ನು ಮಾಡಲು ಯಾವಾಗ ಬರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ವಿಶ್ವದ ಕಲ್ಯಾಣವನ್ನು ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ವಿಶ್ವದ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ. ವಿಶ್ವದ ಕಲ್ಯಾಣವನ್ನು ಮಾಡುವಂತಹ ಪರಮಾತ್ಮ ತಂದೆಗೆ ಪುನಃ ಸರ್ವವ್ಯಾಪಿ ಎಂದು ಕರೆದು ಬಿಡುತ್ತಾರೆ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ. ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ. ಮನ್ಮನಾಭವ ಅಂದರೆ ಮನಃಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ.
ಒಬ್ಬ ತಂದೆಯ ನೆನಪಿನಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಅಕಲ್ಯಾಣ ಆಗಲು ಸಾಧ್ಯ ಇಲ್ಲ. ತ್ರೇತಾಯುಗದಲ್ಲಿ ರಾಮರಾಜ್ಯ ಇರುತ್ತದೆ. ರಾಮರಾಜ್ಯ ಇದ್ದಾಗ ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರನ್ನು ಕುಡಿಯುತ್ತದೆ. ನಾವು ರಾಮ ಸೀತೆಯ ರಾಜ್ಯದ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡುವುದಿಲ್ಲ, ಏಕೆಂದರೆ ರಾಮ ಸೀತೆಯ ರಾಜ್ಯದಲ್ಲಿ ಎರಡು ಕಲೆ ಕಡಿಮೆ ಆಗಿರುವ ಕಾರಣ ರಾಮ ಸೀತೆಯರಿಗೆ ಸ್ವಲ್ಪ ಕಡಿಮೆ ಸುಖ ಸಿಗುತ್ತದೆ. ನಾವೆಲ್ಲರೂ ಸ್ವರ್ಗವನ್ನು ಇಷ್ಟಪಡುತ್ತೇವೆ. ಆ ಸ್ವರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗದಲ್ಲಿ ನಾವು ಸಂಪೂರ್ಣ ಪದವಿಯನ್ನು ಪಡೆದುಕೊಳ್ಳಬೇಕು. ಸ್ವರ್ಗದಲ್ಲೂ ಕೂಡ ನಾವು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದು ಬಹಳ ಒಳ್ಳೆಯದಾಗಿದೆ. ಸರ್ವಶ್ರೇಷ್ಠ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆದು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಎರಡು ಪ್ರಕಾರದ ಸಂಪ್ರದಾಯದವರು ಇದ್ದಾರೆ. ಒಂದನೇ ಪ್ರಕಾರದವರು ಅಸುರಿ ಸಂಪ್ರದಾಯದವರಾಗಿದ್ದಾರೆ, ಎರಡನೇ ಪ್ರಕಾರದವರು ದೈವಿ ಸಂಪ್ರದಾಯದವರಾಗಿದ್ದಾರೆ. ಈಗ ಒಂದು ಕಡೆ ರಾವಣ ರಾಜ್ಯ ಇದೆ, ಇನ್ನೊಂದು ಕಡೆ ದೈವಿ ಸಂಪ್ರದಾಯವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಈಗ ಈ ಕಲಿಯುಗದಲ್ಲಿ ದೈವಿ ಸಂಪ್ರದಾಯದವರು ಇದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಅಸುರಿ ಸಂಪ್ರದಾಯದವರನ್ನು ಪರಮಾತ್ಮ ತಂದೆ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಿದ್ದಾರೆ. ಸತ್ಯುಗದಲ್ಲಿ ದೈವಿ ಸಂಪ್ರದಾಯದ ದೇವತೆಗಳು ಇರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಅಸುರಿ ಸಂಪ್ರದಾಯದವರನ್ನು ಭವಿಷ್ಯದಲ್ಲಿ ನಾನು ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತೇನೆ. ಈಗ ಎಲ್ಲರೂ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದಾರೆ, ಈಗ ಪುನಃ ನಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೇವೆ. ಗುರು ನಾನಕ್ ಕೂಡ ಹೇಳಿದ್ದಾರೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು. ಆದರೆ ಯಾವ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ? ಯಾರು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ? ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯ ಆದಿಯಲ್ಲಿ ಶ್ರೇಷ್ಠಾಚಾರಿಯಾದಂತಹ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಡುತ್ತಿದ್ದರು. ಆದರೆ ಲಕ್ಷ್ಮೀನಾರಾಯಣರಿಗೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರಲಿಲ್ಲ. ಅಂದ ಮೇಲೆ ಲಕ್ಷ್ಮೀನಾರಾಯಣರು ಕೂಡ ತ್ರಿಕಾಲದರ್ಶಿಗಳಲ್ಲ. ಲಕ್ಷ್ಮೀನಾರಾಯಣರು ಲಕ್ಷ್ಮೀನಾರಾಯಣ ಆಗುವುದಕ್ಕಿಂತ ಹಿಂದಿನ ಜನ್ಮದಲ್ಲಿ ತ್ರಿಕಾಲದರ್ಶಿಗಳಾಗಿದ್ದರು, ಸ್ವದರ್ಶನ ಚಕ್ರಧಾರಿಗಳಾಗಿದ್ದರು. ಆದ್ದರಿಂದ ಅವರು ಲಕ್ಷ್ಮೀನಾರಾಯಣ ಆಗುವಂತಹ ಪದವಿಯನ್ನು ಪಡೆದುಕೊಂಡರು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ. ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು, ಸ್ವದರ್ಶನ ಚಕ್ರಧಾರಿಗಳು ಬ್ರಾಹ್ಮಣರಾಗಿದ್ದಾರೆ ಎಂದು. ಆಗ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ, ಜಗತ್ತಿನ ಜನ ಶ್ರೀಕೃಷ್ಣ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಎಂದು ಹೇಳುತ್ತಾರೆ, ವಿಷ್ಣು ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ವಿಷ್ಣುವಿನ ಎರಡು ರೂಪ ಅಂದರೆ ಲಕ್ಷ್ಮೀನಾರಾಯಣರ ಕಂಬೈನ್ಡ್ ಸ್ವರೂಪ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ, ಮೊದಲು ನಮಗೂ ಕೂಡ ಗೊತ್ತಿರಲಿಲ್ಲ. ಮನುಷ್ಯರು ಪ್ರತಿಯೊಂದು ಮಾತಿನ ಬಗ್ಗೆ ಹೇಳುತ್ತಾರೆ, ಎಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು. ಯಾವ ಸಮಯದಲ್ಲಿ ಏನು ನಡೆಯಬೇಕು ಅದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ, ಇದು ನಾಟಕ ಆಗಿದೆ. ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು, ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು, ಅಥವಾ ಮೊದಲು ನಾಟಕದ ರಹಸ್ಯವನ್ನು ತಿಳಿಸಬೇಕು. ಮೊದಲು ಪರಮಾತ್ಮ ತಂದೆಯನ್ನು ಯಾವಾಗ ನೆನಪು ಮಾಡುತ್ತಾರೋ ಆಗ ನಾಟಕದ ರಹಸ್ಯ ಅರ್ಥ ಆಗುತ್ತದೆ. ಮೊದಲು ಎಲ್ಲರೂ ತಂದೆಯನ್ನು ನೆನಪು ಮಾಡಬೇಕು, ಅದಕ್ಕೋಸ್ಕರ ಮೊದಲು ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಬೇಕು. ಬೇಹದ್ದಿನ ತಂದೆಯ ಹೆಸರು ಬಹಳ ಪ್ರಸಿದ್ಧ ಆಗಿದೆ, ಶಿವತಂದೆಯ ಹೆಸರು ಪ್ರಸಿದ್ಧ ಆಗಿದೆ. ರುದ್ರ ಬಾಬಾ ಎಂದು ಕರೆಯುವುದಿಲ್ಲ, ಶುಭಾಬಾ ಎಂದು ಕರೆಯುತ್ತೇವೆ. ಶುಭಾಬಾ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾವ ಯಾವ ಸ್ಥಾನದಲ್ಲಿ ಭಕ್ತರು ಇದ್ದಾರೋ ಆ ಸ್ಥಾನಕ್ಕೆ ನೀವು ಹೋಗಿ ಅಲ್ಲಿರುವ ಭಕ್ತರಿಗೆ ಜ್ಞಾನವನ್ನು ತಿಳಿಸಿ. ಪತ್ರಿಕೆಯಲ್ಲಿ ಓದಲಾಗಿತ್ತು, ಮನುಷ್ಯರು ಹೇಳುತ್ತಾರೆ ಹಿಮಾಲಯ ಪರ್ವತದ ಆಯಸ್ಸು ಮಲ್ಟಿ ಮಿಲಿಯನ್ ವರ್ಷ ಎಂದು. ಇನ್ನು ಮಲ್ಟಿ ಮಿಲಿಯನ್ ವರ್ಷದವರೆಗೂ ಹಿಮಾಲಯ ಪರ್ವತ ಇರುತ್ತದೆ ಎಂದು ಹೇಳುತ್ತಾರೆ. ಈಗ ಹಿಮಾಲಯ ಪರ್ವತದ ಆಯಸ್ಸು ಎಲ್ಲಿಂದ ಬಂತು? ಹಿಮಾಲಯ ಪರ್ವತ ಅಂತೂ ಸದಾ ಇದೆ. ಹಿಮಾಲಯ ಪರ್ವತ ಎಂದಾದರೂ ಮಾಯ ಆಗುತ್ತದೇನು? ಭಾರತ ದೇಶ ಅನಾದಿ ದೇಶ ಆಗಿದೆ. ಭಾರತ ದೇಶವನ್ನು ಯಾವಾಗ ರಚನೆ ಮಾಡಲಾಯಿತು ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಭಾರತ ದೇಶದ ಆಯಸ್ಸಿನ ಬಗ್ಗೆ ಯಾರು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ. ಹೇಗೆ ಹಿಮಾಲಯ ಪರ್ವತದ ಬಗ್ಗೆ ಯಾರು ಎಷ್ಟು ವರ್ಷ ಹಿಮಾಲಯ ಪರ್ವತ ಇರುತ್ತದೆ ಎಂದು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲವೋ ಹಾಗೆ ಭಾರತ ದೇಶದ ಆಯಸ್ಸಿನ ಬಗ್ಗೆ ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ. ಯಾವಾಗಿನಿಂದ ಹಿಮಾಲಯ ಪರ್ವತ ಇದೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಈ ಹಿಮಾಲಯ ಪರ್ವತದ ಆಯಸ್ಸನ್ನು ಎಂದೂ ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಅದೇ ರೀತಿ ಆಕಾಶದ ಆಯಸ್ಸು ಎಷ್ಟು ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಸಮುದ್ರದ ಆಯಸ್ಸು ಇಷ್ಟು ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಆಕಾಶದ ಆಯಸ್ಸು ಇಷ್ಟಾಗಿದೆ, ಸಮುದ್ರದ ಆಯಸ್ಸು ಇಷ್ಟಾಗಿದೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ.
ಹಿಮಾಲಯ ಪರ್ವತದ ಆಯಸ್ಸಿನ ಬಗ್ಗೆ ಹೇಳುತ್ತಾರೆ. ಅಂದ ಮೇಲೆ ಸಮುದ್ರದ ಆಯಸ್ಸಿನ ಬಗ್ಗೆ ತಿಳಿಸಬೇಕು. ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಇದು ಈಶ್ವರನ ಕುಟುಂಬ ಆಗಿದೆ, ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಇದು ಕೇವಲ ಒಬ್ಬ ರಾಜ ಜನಕನ ಮಾತಲ್ಲ. ಜೀವನ್ ಮುಕ್ತಿಯಲ್ಲಿ ಬಹಳಷ್ಟು ಜನ ಬರುತ್ತಾರೆ. ಅನೇಕರು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಥವಾ ರಾಮರಾಜ್ಯಕ್ಕೆ ಬಹಳಷ್ಟು ಜನ ಬರುತ್ತಾರೆ. ಎಲ್ಲರಿಗೂ ಜೀವನ್ ಮುಕ್ತಿ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಒಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡುತ್ತೀರಾ? ಪರಮಾತ್ಮ ತಂದೆಗೆ ಮಗುವಾಗಿ ಮಮ್ಮಾ ಬಾಬಾ ಎಂದು ಕರೆದ ತಕ್ಷಣ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಅನೇಕ ಜನ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ. ಲೆಕ್ಕ ಇಲ್ಲದಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಜ್ಞಾನದ ಪ್ರಭಾವ ಜಾಸ್ತಿಯಾಗುತ್ತದೆ. ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಇಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಧರ್ಮ ಸ್ಥಾಪಕರು ಮೇಲಿನಿಂದ ಈ ಜಗತ್ತಿಗೆ ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಧರ್ಮ ಸ್ಥಾಪಕರು ಬಂದ ನಂತರ ಆ ಧರ್ಮದ ಆತ್ಮರು ಅವರ ಹಿಂದೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ಪ್ರತಿಯೊಬ್ಬರೂ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಯೋಗ್ಯರಾಗಬೇಕು. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವನ್ನು ರಾಜ್ಯವನ್ನು ಪಡೆದುಕೊಳ್ಳಲು ಯೋಗ್ಯ ಮಗುವನ್ನಾಗಿ ಮಾಡಬೇಕಾಗುತ್ತದೆ. ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ಯಾರು ಮುಕ್ತಿ ಜೀವನ್ ಮುಕ್ತಿಗೆ ಯೋಗ್ಯರಾಗಿದ್ದರೋ ಅವರೇ ಪುನಃ ಮುಕ್ತಿ ಜೀವನ್ ಮುಕ್ತಿಗೆ ಯೋಗ್ಯರಾಗುತ್ತಾರೆ. ಎಲ್ಲರನ್ನೂ ಮಾಯೆ ಅಯೋಗ್ಯರನ್ನಾಗಿ ಮಾಡಿಬಿಟ್ಟಿದೆ. ಪಂಚತತ್ವ ಕೂಡ ಅಯೋಗ್ಯ ಆಗಿಬಿಟ್ಟಿದೆ. ಈಗ ಪುನಃ ಎಲ್ಲರನ್ನೂ ಯೋಗ್ಯರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪಂಚತತ್ವವನ್ನು ಕೂಡ ಪರಮಾತ್ಮ ತಂದೆ ಯೋಗ್ಯ ತತ್ವವನ್ನಾಗಿ ಮಾಡುತ್ತಾರೆ. ಈಗ ಸೆಕೆಂಡ್ ಸೆಕೆಂಡಿಗೂ ನೀವು ಯಾವ ಪುರುಷಾರ್ಥವನ್ನು ಮಾಡುತ್ತಿದ್ದೀರೋ, ಕಲ್ಪದ ಮೊದಲೂ ಕೂಡ ಆ ಸಮಯದಲ್ಲಿ ನಾವು ಅಷ್ಟೇ ಪುರುಷಾರ್ಥವನ್ನು ಮಾಡಿದ್ದೆವು ಎಂದು ನೀವು ತಿಳಿದುಕೊಳ್ಳಬೇಕು. ಈಗ ಸೆಕೆಂಡ್ ಸೆಕೆಂಡಿಗೂ ನಿಮ್ಮ ಮೂಲಕ ಯಾವ ಪುರುಷಾರ್ಥ ನಡೆಯುತ್ತಿದೆಯೋ ಆ ಪುರುಷಾರ್ಥವನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ಕಲ್ಪದ ಮೊದಲೂ ಕೂಡ ಇವರು ಇಷ್ಟೇ ಪುರುಷಾರ್ಥವನ್ನು ಮಾಡಿದ್ದರು ಎಂದು. ಕೆಲವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಪುನಃ ಜ್ಞಾನ ಮಾರ್ಗವನ್ನು ಆಶ್ಚರ್ಯವಾಗಿ ಬಿಟ್ಟು ಓಡಿ ಹೋಗುತ್ತಾರೆ. ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ. ಈ ಮಾತನ್ನು ನೀವು ಪ್ರತ್ಯಕ್ಷ ಜೀವನದಲ್ಲಿ ನೋಡುತ್ತಿದ್ದೀರಾ. ಈಗ ನೀವು ತಿಳಿದುಕೊಂಡಿದ್ದೀರಾ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಎಂದು. ನಾಟಕದ ಅನುಸಾರ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಮನುಷ್ಯ ಒಂದನ್ನು ಬಯಸಿದರೆ ದೈವ ಇನ್ನೊಂದನ್ನು ಮಾಡಿ ತೋರಿಸುತ್ತದೆ. ಎಲ್ಲರೂ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ. ಆದರೆ ನಾಟಕದಲ್ಲಿ ವಿನಾಶ ಫಿಕ್ಸ್ ಆಗಿದೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ನೀವು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಬಲೆ ವಿನಾಶ ಆಗಬಾರದು ಎಂದು ಜನ ಎಷ್ಟೇ ತಲೆಯನ್ನು ಚಚ್ಚಿಕೊಂಡರೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿರುವ ಈ ವಿನಾಶವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಭೂಕಂಪ ಆಗುತ್ತದೆ, ಪ್ರಾಕೃತಿಕ ವಿಕೋಪ ನಡೆಯುತ್ತದೆ, ಆಗ ಯಾರು ಏನು ಮಾಡಲು ಸಾಧ್ಯ? ಆಗ ಎಲ್ಲರೂ ಹೇಳುತ್ತಾರೆ ಇದು ಪರಮಾತ್ಮನ ಕೆಲಸ ಆಗಿದೆ ಎಂದು. ನಿಮ್ಮಲ್ಲೂ ಕೂಡ ಬಹಳ ಕಡಿಮೆ ಜನರಿಗೆ ಬಹಳಷ್ಟು ನಶ ಇದೆ. ಯಾರಿಗೆ ನಶ ಇದೆಯೋ ಅವರು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಎಲ್ಲರೂ ಪರಿಪೂರ್ಣರಾಗಿಲ್ಲ, ನಿಮಗೆ ಗೊತ್ತಿದೆ. ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಈಗ ಊಟ ಮಾಡಲು ಅನ್ನ ಇಲ್ಲ, ಮನುಷ್ಯರಿಗೆ ಉಳಿಯುವುದಕ್ಕೋಸ್ಕರ ಸ್ಥಳ ಇಲ್ಲ, ಮನುಷ್ಯರು ನಿವಾಸವನ್ನು ಮಾಡುವುದಕ್ಕೋಸ್ಕರ ಜಾಗ ಇಲ್ಲ, ಮನುಷ್ಯರಿಗೋಸ್ಕರ ಮೂರು ಹೆಜ್ಜೆ ಭೂಮಿ ಸಿಗುತ್ತಿಲ್ಲ. ಈಗ ಇದು ನಿಮ್ಮ ಈಶ್ವರೀಯ ಪರಿವಾರ ಆಗಿದೆ. ಇಲ್ಲಿ ಮಾತ್ಪಿತಾ ಇದ್ದಾರೆ ಮತ್ತು ಮಕ್ಕಳಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಮಕ್ಕಳ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತೇನೆ, ಮಕ್ಕಳಿಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ. ಮಕ್ಕಳು ಹೇಳುತ್ತೀರಾ, ನಮ್ಮ ತಂದೆಯ ಮತದಂತೆ ನಾವು ನಡೆಯುತ್ತೇವೆ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಮಕ್ಕಳ ಸಮ್ಮುಖಕ್ಕೆ ಬಂದು ಮಕ್ಕಳಿಗೆ ಮತವನ್ನು ನೀಡುತ್ತೇನೆ ಎಂದು. ಮಕ್ಕಳೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮಗೆ ಜ್ಞಾನ ಅರ್ಥ ಆಗದೇ ಇದ್ದರೆ ನೀವು ಬಿಟ್ಟು ಬಿಡಿ. ಈ ಜ್ಞಾನ ಮಾರ್ಗದಲ್ಲಿ ಜಗಳವನ್ನು ಆಡುವ ಯಾವ ಮಾತು ಇಲ್ಲ. ನಾವೀಗ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮತ್ತು ಸ್ವದರ್ಶನ ಚಕ್ರವನ್ನು ನೆನಪು ಮಾಡಿ, ಆಗ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ. ಮನ್ಮನಾಭವ ಮಧ್ಯಾಜೀಭವ ಅನ್ನುವ ಶಬ್ದದ ಅರ್ಥ ಇದೇ ಆಗಿದೆ. ಪರಮಾತ್ಮ ತಂದೆಯ ಪರಿಚಯವನ್ನು ನೀವೀಗ ಎಲ್ಲರಿಗೂ ನೀಡಬೇಕು. ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ನೀಡಿದಾಗ ಆ ಪರಿಚಯದ ಮೂಲಕ ರಚಯಿತ ಮತ್ತು ರಚನೆಯ ರಹಸ್ಯ ಎಲ್ಲರಿಗೂ ಅರ್ಥ ಆಗುತ್ತದೆ. ಮುಖ್ಯವಾದ ಒಂದೇ ಒಂದು ಮಾತು ಅಂದರೆ ಭಗವದ್ಗೀತೆಯ ಮಾತಾಗಿದೆ. ಭಗವದ್ಗೀತೆಯ ಮಾತಿನಲ್ಲೇ ಮುಖ್ಯವಾಗಿ ಒಂದು ತಪ್ಪನ್ನು ಮಾಡಿದ್ದಾರೆ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕಲ್ಯಾಣಕಾರಿ ತಂದೆಯಾಗಿದ್ದೇನೆ, ನಾನೀಗ ಬಂದು ಎಲ್ಲರ ಕಲ್ಯಾಣವನ್ನು ಮಾಡಬೇಕು. ಶಾಸ್ತ್ರದ ಮೂಲಕ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ. ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವ ಮಾತನ್ನು ನೀವು ಮೊದಲು ಸಿದ್ಧ ಮಾಡಬೇಕು. ನೀವೀಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ? ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿರಬೇಕು. ಪರಮಾತ್ಮ ತಂದೆ ಎಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ? ಪರಮಾತ್ಮ ತಂದೆ ಬರುತ್ತಾರೋ ಅಥವಾ ಬರುವುದಿಲ್ಲವೋ? ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸಮಯದಲ್ಲಿ ಇಲ್ಲೇ ನಮಗೆ ಆಸ್ತಿಯನ್ನು ನೀಡುತ್ತಾರೋ ಅಥವಾ ಕೇವಲ ಸತ್ಯಯುಗದ ಆಸ್ತಿಯನ್ನು ನೀಡುತ್ತಾರೋ? ಪರಮಾತ್ಮ ತಂದೆ ಅವಶ್ಯವಾಗಿ ಮಕ್ಕಳ ಸಮ್ಮುಖಕ್ಕೆ ಬರಲೇಬೇಕು. ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಶಿವ ತಂದೆ ಸರ್ವ ಆತ್ಮರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಹೊಸ ಜ್ಞಾನವನ್ನು ನೀಡುತ್ತಾರೆ. ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಮನುಷ್ಯರು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸಿದ್ದಾರೆ. ಆದ್ದರಿಂದ ನಾವೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇವೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಭಗವದ್ಗೀತೆಯ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಶಬ್ದ ಇದೆ. ಈಗ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು. ವೃಕ್ಷ ಮತ್ತು ನಾಟಕದ ಜ್ಞಾನ ಸದಾ ನಮ್ಮ ಬುದ್ಧಿಯಲ್ಲಿ ಇರುತ್ತದೆ. ವಿಸ್ತಾರವಾಗಿ ಈಗ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ರಿಸಲ್ಟ್ನಲ್ಲಿ ಪುನಃ ಒಂದೇ ಮಾತು ಬರುತ್ತದೆ. ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು. ಇದೊಂದೇ ಮುಖ್ಯ ಮಾತಾಗಿದೆ. ಆಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ವಿಶ್ವ ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ನರಕಕ್ಕೆ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ನರಕದ ರಚಯಿತ ರಾವಣ ಆಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಸಾವು ಸಮ್ಮುಖದಲ್ಲೇ ನಿಂತಿದೆ. ಈಗ ಇದು ಎಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ. ನಾನೀಗ ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈಗ ಆತ್ಮ ಅಶುದ್ಧ ಆತ್ಮ ಆಗಿದೆ. ತಂದೆಯ ನೆನಪಿನ ಮೂಲಕ ಆತ್ಮ ಶುದ್ಧ ಆಗುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಶುದ್ಧ ಆತ್ಮ ಆದರೆ ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಶ್ಚಯ ಬುದ್ಧಿ ಉಳ್ಳವರಾಗಿ ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಬೇಕು. ಕೇವಲ ಗಿಣಿ ಪಾಠದಂತೆ ಜ್ಞಾನವನ್ನು ಕಂಠಪಾಠ ಮಾಡಿಕೊಂಡು ಅನ್ಯರಿಗೆ ತಿಳಿಸಬಾರದು. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಅಳುವಂತಹ ಯಾವ ಮಾತು ಇಲ್ಲಿ ಇಲ್ಲ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ದೇಹಾಭಿಮಾನಕ್ಕೆ ವಶ ಆಗುವಂತಹ ಯಾವ ಮಾತು ಇರುವುದಿಲ್ಲ. ದೇಹಾಭಿಮಾನ ನಮ್ಮನ್ನು ಬಹಳಷ್ಟು ಕೊಳಕು ಆತ್ಮರನ್ನಾಗಿ ಮಾಡುತ್ತದೆ. ಈಗ ನೀವು ಆತ್ಮ ಅಭಿಮಾನಿಯಾಗಿ ಶರೀರ ನಿರ್ವಹಣೆಗೋಸ್ಕರ ಕೆಲಸವನ್ನು ಮಾಡಿ. ಸನ್ಯಾಸಿಗಳು ಕರ್ಮ ಸನ್ಯಾಸಿಗಳಾಗುತ್ತಾರೆ. ನೀವೀಗ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಮಕ್ಕಳಿಗೆ ಪಾಲನೆಯನ್ನು ನೀಡಬೇಕು. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಮತ್ತು ಸೃಷ್ಟಿಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ಕೆಲವರು ಸುಪುತ್ರರಾಗಿದ್ದಾರೆ, ಕೆಲವರು ಕುಪುತ್ರರಾಗಿದ್ದಾರೆ. ಯಾರು ಕುಪುತ್ರರಾಗಿದ್ದಾರೋ ಅವರು ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುತ್ತಾರೆ. ಕುಪುತ್ರ ಮಕ್ಕಳು ತಮ್ಮ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಕಾರಕ್ಕೆ ವಶಾಗಿ ಎಂದು ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ. ಪರಮಾತ್ಮ ತಂದೆಗೆ ಮಗುವಾಗಿ ಪುನಃ ಕೆಲವರು ತಮ್ಮ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ, ಕುಲಕ್ಕೆ ಕಳಂಕವನ್ನು ಹಚ್ಚುವಂತವರಾಗಿ ಬಿಡುತ್ತಾರೆ. ಈ ಕಾಮಚಿತೆಯ ಮೇಲೆ ಕುಳಿತು ನೀವೆಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಾ. ಈಗ ಪುನಃ ಈ ಕಾಮಚಿತೆಯ ಮೇಲೆ ಕುಳಿತು ನೀವು ಸುಟ್ಟು ಹೋಗಬಾರದು. ಕಾಮ ವಿಕಾರದ ಸ್ವಲ್ಪ ನಶೆ ಕೂಡ ಈಗ ನಿಮಗೆ ಇರಬಾರದು. ಸನ್ಯಾಸಿಗಳು ಎಂದೂ ತಮ್ಮ ಶಿಷ್ಯರಿಗೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಹೇಳುವುದಿಲ್ಲ. ಸನ್ಯಾಸಿಗಳು ಸತ್ಯ ಮಾತನ್ನು ತಮ್ಮ ಶಿಷ್ಯರಿಗೆ ತಿಳಿಸುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ಸತ್ಯ ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆಗ ನಾನು ನಿಮಗೆ ಗ್ಯಾರಂಟಿ ನೀಡುತ್ತೇನೆ, ಪರಮಾತ್ಮ ತಂದೆಯಾದ ನನ್ನ ಮತದಂತೆ ನಡೆದು ನೀವು ಸ್ವರ್ಗದ ನಿವಾಸಿ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ಪುನಃ ವಿಕಾರ ಅನ್ನುವ ವಿಷದ ಚರಂಡಿಯಲ್ಲಿ ಬೀಳುವಂತಹ ವಿಚಾರವನ್ನು ನೀವೀಗ ಏಕೆ ಮಾಡುತ್ತೀರಾ? ಈಗ ಮಕ್ಕಳಾದ ನೀವು ಯಾವಾಗ ಇಂತಹ ಮುರುಳಿಯನ್ನು ನುಡಿಸುತ್ತೀರೋ ಆಗ ಎಲ್ಲರೂ ಹೇಳುತ್ತಾರೆ, ಇಂತಹ ಜ್ಞಾನವನ್ನು ನಾವು ಎಂದೂ ಕೇಳಿಲ್ಲ ಎಂದು.
ಮಂದಿರದ ಹೆಡ್ಗಳನ್ನು ನೀವು ಹಿಡಿಯಬೇಕು. ಮಂದಿರದ ಹೆಡ್ಗಳಿಗೆ ಜ್ಞಾನವನ್ನು ತಿಳಿಸಬೇಕು. ನೀವು ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು. ತ್ರಿಮೂರ್ತಿಯ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರ ನಿಮ್ಮ ಬಳಿ ಇದೆ. ಕಲ್ಪವೃಕ್ಷದ ಚಿತ್ರದಲ್ಲಿ ಮೇಲೆ ದೈವಿ ವೃಕ್ಷ ಕೂಡ ನಿಂತಿದೆ. ಇನ್ನು ದೈವಿ ವೃಕ್ಷ ಮೊದಲು ಇತ್ತು ಅನ್ನುವುದನ್ನು ತೋರಿಸಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಇಂತಹ ಸೇವೆಯನ್ನು ಮಾಡಿ ತೋರಿಸಬೇಕು. ಆಗ ಪರಮಾತ್ಮ ತಂದೆ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಇಂತಹ ಮಗು ಚಮತ್ಕಾರವನ್ನು ಮಾಡಿದೆ ಎಂದು ಮಕ್ಕಳು ಸೇವೆಯನ್ನು ಮಾಡಿದಾಗ ಪರಮಾತ್ಮ ತಂದೆ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಹೇಗೆ ಪರಮಾತ್ಮ ತಂದೆ ರಮೇಶ್ ಬೈಜಿಯವರಿಗೆ ಮಹಿಮೆಯನ್ನು ಮಾಡುತ್ತಾರೆ, ಪ್ರದರ್ಶನದ ವಿಹಂಗ ಮಾರ್ಗದ ಸೇವೆಯ ಒಳ್ಳೆಯ ವಿಧಿಯನ್ನು ರಮೇಶ್ ಬೈಜಿ ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ಇಷ್ಟೆಲ್ಲಾ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ಬಹಳ ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಈಗ ನೋಡಿ, ದೆಹಲಿಯಲ್ಲಿ ಧಾರ್ಮಿಕ ವ್ಯಕ್ತಿಗಳ ಸಮ್ಮೇಳನ ನಡೆಯುತ್ತದೆ. ಅವರು ಹೇಳುತ್ತಾರೆ, ಜಗತ್ತಿನಲ್ಲಿ ಏಕತೆ ಸ್ಥಾಪನೆ ಆಗಬೇಕು, ನಾವೆಲ್ಲರೂ ಏಕತೆಯಿಂದ ಇರಬೇಕು, ನಾವೆಲ್ಲರೂ ಒಂದಾಗಿ ಇರಬೇಕು ಎಂದು. ಆದರೆ ಏಕತೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲ ಸೋದರ ಸೋದರಿಯರಾಗಿದ್ದೇವೆ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಮಾತು ಇಲ್ಲಿದೆ. ನಾವೆಲ್ಲರೂ ಪರಸ್ಪರ ಒಟ್ಟಿಗೆ ಸೇರಿ ಕ್ಷೀರಖಂಡದ ಸಮಾನ ಇರುವುದು ಹೇಗೆ, ಅಂದರೆ ನಾವೆಲ್ಲರೂ ಒಟ್ಟಿಗೆ ಹಾಲು ಸಕ್ಕರೆಯ ಸಮಾನ ಇರುವುದು ಹೇಗೆ ಅನ್ನುವ ಮಾತು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಪ್ರದರ್ಶನವನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಬೇಕು. ಯಾರು ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸುವುದಿಲ್ಲವೋ ಅವರಿಗೆ ನಾಚಿಕೆ ಆಗಬೇಕು. ಒಂದು ವೇಳೆ 10 ಜನ ಹೊಸಬರು ಬಂದರೆ ಅದರಲ್ಲಿ 8 ಜನ ಅಥವಾ 10 ಜನ ಜ್ಞಾನ ಮಾರ್ಗವನ್ನು ಬಿಟ್ಟು ಸತ್ತು ಹೋದರೆ ನೀವು ನೀಡಿದ ಜ್ಞಾನದಿಂದ ಏನು ಲಾಭ ಆಯಿತು? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಶರೀರ ನಿರ್ವಹಣೆಗೋಸ್ಕರ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡಬೇಕು. ಎಂದು ಯಾವ ಪರಿಸ್ಥಿತಿ ಬಂದರೂ ಕೂಡ ಅಳಬಾರದು. ಎಂತಹ ಪರಿಸ್ಥಿತಿ ಬಂದರೂ ಎಂದೂ ಅಳಬಾರದು. ಎಂತಹ ಪರಿಸ್ಥಿತಿ ಬಂದರೂ ದೇಹಾಭಿಮಾನಕ್ಕೆ ವಶ ಆಗಬಾರದು. ಸೆಕೆಂಡ್ ಪಾಯಿಂಟ್. ಶ್ರೀಮತದಂತೆ ನಡೆದು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಶ್ರೀಮತದಂತೆ ಅನ್ಯರ ಕಲ್ಯಾಣವನ್ನು ಮಾಡಬೇಕು. ಸುಪುತ್ರರಾಗಿ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ಇಂದಿನ ವರದಾನ ಆಗಿದೆ. ವ್ಯರ್ಥ ಸಂಕಲ್ಪವನ್ನು ಸಮರ್ಥ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಿ ಸಹಜ ಯೋಗಿ ಆಗುವಂತಹ ಸಮರ್ಥ ಆತ್ಮ ಆಗಿ. ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ನನ್ನ ಪಾತ್ರ ಅಷ್ಟು ಒಳ್ಳೆಯ ಪಾತ್ರ ಆಗಿದೆ ಎಂದು ನನಗೆ ಕಾಣಿಸುತ್ತಿಲ್ಲ, ಏಕೆಂದರೆ ನನಗೆ ಯೋಗ ಹಿಡಿಯುತ್ತಿಲ್ಲ, ಅಶ್ಚರ್ಯ ಆಗಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಇದೆಲ್ಲ ವ್ಯರ್ಥ ಸಂಕಲ್ಪ ಆಗಿದೆ. ಈ ಸಂಕಲ್ಪವನ್ನು ಪರಿವರ್ತನೆ ಮಾಡಿಕೊಂಡು ಸಮರ್ಥ ಸಂಕಲ್ಪವನ್ನು ಮಾಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗುವುದೇ ನನ್ನ ಸ್ವಧರ್ಮ ಆಗಿದೆ. ಪ್ರತಿ ಕಲ್ಪದಲ್ಲೂ ನಾನೇ ಸಹಜ ಯೋಗಿ ಆಗಿದ್ದೇನೆ. ನಾನು ಯೋಗಿ ಆಗದೇ ಇದ್ದರೆ ಇನ್ನು ಯಾರು ಯೋಗಿ ಆಗಲು ಸಾಧ್ಯ? ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ. ನಾನು ಏನನ್ನು ಮಾಡಲಿ? ನನ್ನ ಶರೀರದ ಮೂಲಕ ನನಗೆ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ. ನಾನು ಏನನ್ನು ಮಾಡಲಿ? ನನ್ನ ಶರೀರ ನನಗೆ ಸಹಯೋಗವನ್ನು ಕೊಡುತ್ತಿಲ್ಲ ಎಂದು. ಈ ಶರೀರ ಹಳೆಯ ಶರೀರ ಆಗಿದೆ, ಈ ಶರೀರ ಕೆಲಸಕ್ಕೆ ಉಪಯೋಗಕ್ಕೆ ಬರದೇ ಇರುವ ಶರೀರ ಆಗಿದೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ. ವಾಹ ವಾಹ ಅನ್ನುವ ಸಂಕಲ್ಪವನ್ನು ಮಾಡಿ, ನನ್ನ ಶರೀರ ನನಗೆ ಸಹಯೋಗವನ್ನು ನೀಡುತ್ತಿದೆ, ಇದು ಈಶ್ವರ ತಂದೆ ನನಗೆ ನೀಡಿದಂತಹ ಅಮೂಲ್ಯ ಶರೀರ ಆಗಿದೆ, ಈ ಶರೀರ ಸೇವೆಯಲ್ಲಿ ಸಹಯೋಗವನ್ನು ನೀಡುತ್ತದೆ ಅನ್ನುವ ಸಮರ್ಥ ಸಂಕಲ್ಪವನ್ನು ಮಾಡಿ ಚಮತ್ಕಾರದ ಬಗ್ಗೆ ಗಾಯನವನ್ನು ಮಾಡಿ, ಈ ಅಂತಿಮ ಶರೀರದ ಚಮತ್ಕಾರದ ಬಗ್ಗೆ ಗಾಯನವನ್ನು ಮಾಡಿ. ಆಗ ಶರೀರದಲ್ಲಿ ಸಮರ್ಥತೆ ಬರುತ್ತದೆ, ಶರೀರ ಶಕ್ತಿಶಾಲಿ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಶುಭ ಭಾವನೆಯ ಶಕ್ತಿ ಅನ್ಯರ ಮನಸ್ಸಿನ ವ್ಯರ್ಥ ಭಾವನೆಯನ್ನು ಕೂಡ ಪರಿವರ್ತನೆ ಮಾಡುತ್ತದೆ. ನಾವೀಗ ಎಲ್ಲರ ಮನಸ್ಸಿನ ವ್ಯರ್ಥ ಭಾವನೆಯನ್ನು ಪರಿವರ್ತನೆ ಮಾಡಿ ಎಲ್ಲರನ್ನೂ ಕೂಡ ಸಮರ್ಥ ಆತ್ಮರನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ನಾವು ಎಲ್ಲರ ಬಗ್ಗೆ ಶುಭ ಸಂಕಲ್ಪವನ್ನು ಮಾಡಬೇಕು. ಯಾವಾಗ ಎಲ್ಲರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಶುಭ ಭಾವನೆ ಇರುತ್ತದೆಯೋ ಆಗ ನಮ್ಮ ಶುಭ ಭಾವನೆಯ ಶಕ್ತಿ ಅನ್ಯರ ಮನಸ್ಸಿನ ವ್ಯರ್ಥ ಭಾವನೆಯನ್ನು ಕೂಡ ಪರಿವರ್ತನೆ ಮಾಡಿ ಅವರನ್ನೂ ಕೂಡ ಬಹಳ ಒಳ್ಳೆಯವರನ್ನಾಗಿ ಮಾಡುತ್ತದೆ ಮತ್ತು ಸಮರ್ಥ ಆತ್ಮರನ್ನಾಗಿ ಮಾಡುತ್ತದೆ. ಒಳ್ಳೆಯದು. ಓಂ ಶಾಂತಿ.